यूट्यूब पत्रकर्तर वतियिंद मान्य जिलाधिकारिगळिगे मनवि सल्लिसलायितु। ನಾವು ಕೂಡ ಪತ್ರಕರ್ತರೆಂದು ಪರಿಗಣಿಸಬೇಕು। ನಾವೆಲ್ಲರೂ ಸೋಶಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡುತ್ತಿದ್ದು ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಯೂಟ್ಯೂಬ್ನಲ್ಲಿ ವಿವಿಧ ರೀತಿಯ ಸಣ್ಣ ಪುಟ್ಟ ಗಲ್ಲಿ ಗಲ್ಲಿಗಳಿಂದ ಹಿಡಿದು ಗ್ರಾಮೀಣ ಭಾಗದಿಂದ ನೂರಾರು ಸಮಸ್ಯೆಗಳನ್ನು ಪಟ್ಟಣ ನಗರ ಮಹಾನಗರ ಸೇರಿದಂತೆ ದಿನನಿತ್ಯ ಜನರ ಜೀವನದಲ್ಲಿ ನಡೆಯುವ ಸಾವಿರಾರು ಸಮಸ್ಯೆಗಳ ಬಗ್ಗೆ ಸುಮಾರು ತೊಂದರೆಗಳ ಬಗ್ಗೆ ಸುದ್ದಿ ಪ್ರಸಾರ ಮಾಡಿ ಅವರಿಗೆ ನ್ಯಾಯ ಕೊಡಿಸುವ ಎಲ್ಲ ರೀತಿಯ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತಿದ್ದೇವೆ। ಅಷ್ಟೇ ಅಲ್ಲದೆ ಯೂಟ್ಯೂಬ್ ಪತ್ರಕರ್ತರು ಸಹ ಪತ್ರಕರ್ತರೆಂದು ವಿನೋದ್ ವರ್ಮಾ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ, ಅವರು ಸಹ ಪತ್ರಕರ್ತರೆಂದು ಆದೇಶವನ್ನ ಕೂಡ ಹೊರಡಿಸಿದೆ। ಅಲ್ಲದೆ ಕೇರಳ ಸರ್ಕಾರವು ಕೂಡ ಒಂದು ಪ್ರಕರಣದಲ್ಲಿ ಯೂಟ್ಯೂಬ್ ದವರು ಈಗಾಗಲೇ ಪತ್ರಕರ್ತರೆಂದು ಹೇಳಿರುತ್ತದೆ। ಅಲ್ಲದೆ ವಾರಪತ್ರಿಕೆ, ಪ್ರಾದೇಶಿಕ ಪತ್ರಿಕೆ, ಮಾಸಪತ್ರಿಕೆ ಸೇರಿದಂತೆ ಎಲ್ಲರೂ ಪತ್ರಕರ್ತರು ಹಾಗೂ ಸರ್ಕಾರಿ ಸಮಾರಂಭಗಳಲ್ಲಿ ನಮಗೆ ಪ್ರವೇಶ ನೀಡಬೇಕು। ಅಲ್ಲದೆ ನಮಗೂ ಸಹ ಇನ್ನುಳಿದ ಪತ್ರಕರ್ತರಿಗೆ ನೀಡುವ ಎಲ್ಲ ಸೌಲಭ್ಯಗಳನ್ನು ಐಡಿ ಕಾರ್ಡ್ಗಳನ್ನು ತಾವು ಕೊಡಬೇಕು। ನಾವು ಕೂಡ ದಿನಪತ್ರಿಕೆಗಳಂತೆ ಟಿವಿ ಚಾನೆಲ್ಗಳಂತೆ ಸಮಾಜಪರ ಕೆಲಸ ಮಾಡುತ್ತಿದ್ದೇವೆ। ಕಾರಣ ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಪತ್ರಿಕಾಗೋಷ್ಠಿಗಳಿಗೂ ಇತರ ಎಲ್ಲ ಕೆಲಸವನ್ನ ನಾವು ಮಾಡಲು ಪರಿಗಣಿಸಬೇಕು ಎಂದು ಕೋರುತ್ತೇವೆ। ಅಲ್ಲದೆ ಆದಷ್ಟು ಬೇಗನೆ ನಮ್ಮ ಸಮಸ್ಯೆಯನ್ನ ಬಗೆಹರಿಸಬೇಕು। ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಅವರಿಗೆ ಮನವಿ ನೀಡಿದ್ದು ಆದಷ್ಟು ಬೇಗನೆ ನಮಗೆ ನ್ಯಾಯ ಸಿಗುತ್ತದೆ ಎಂದು ಕಾದು ನೋಡಬೇಕಾಗಿದೆ। ಅದಕ್ಕಾಗಿ ನಿಲ್ರಿ ವಿಷಯ ವಾಸ್ತವ ಹೇಳ್ಬೇಡ ಅವ್ರಿಗೆ ನಿಲ್ರಿ ಶೂಟಿಂಗ್ ಮಾಡ್ಕೊಳ್ತೀನಿ ಸರ್। ಯೂಟ್ಯೂಬ್ದವ್ರಿಗೆ ಇರಲಿಲ್ಲ, ಅವ್ರಿಗೆ ಏನೇನು ಹೇಳ್ತಾರೋ ಅವ್ರಿಗೆ ನಮಗೆ ಸರ್ಕಾರಿ ಯಾವುದೋ ಒಂದು ಕಚೇರಿಗೆ ಏನಾದ್ರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಏನೆಲ್ಲ ಅವ್ರಿಗೆ ಅನುಮತಿ ಪಡ್ತೀನಿ ಸರ್, ಅವರು ಕೇವಲ ವಾರ್ತಾ ಡಿ ಸಿ ಸಾಹೇಬ್ ರೀ ಡಿ ಸಿ ಸರ್ ಸರ್ ಅದಾವ ಒಂದು ಇಪ್ಪತ್ತು ಬೆಳಗಾವಿ ಒಂದು ಇಪ್ಪತ್ತು ಜನ ಅದಾರೆ ಸರ್, ಅವ್ರಿಗೆ ಅನುಮತಿ ಇಲ್ಲ ಅಂತ ಹೇಳ್ತಾರೆ ಸರ್। ಕೇವಲ ವಾರ್ತಾ ಇಲಾಖೆದಾಗ ಯಾರು ಇದಾರೆ ಸರ್ ಅಷ್ಟಂತ ಹೇಳ್ತಾರೆ ಸರ್। ಯಾಕೆ ಈಗಿನ ಜಗತ್ತು ನಡೀತಿರೋದು ಸರ್ ಸಾಮಾಜಿಕ ಜಾಲತಾಣದ ಮೇಲೆ ಸರ್, ಮತ್ತು ಅವ್ರಿಗೆ ಎಷ್ಟು ಐಡಿ ಐ ಡಿ ಕಾರ್ಡ್ ಕೊಡ್ತಾರೆ ಅಂತ ಉಳಿತಿದ್ರೆ ಏನು ಪಡಲ್ಲ ಅಂತ ಸರ್, ಇವ್ರು ಏನು ಕೊಡ್ರಲ್ಲ ಅಲ್ಲೇ ಇವತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಐತೆ ಸರ್ ಅದು ಸರ್, ಇದನ್ನು ಸುಪ್ರೀಂ ಕೋರ್ಟ್ ಆರ್ಡರ್ ಐತೆ ಸರ್ ಅದು ಸರ್ ಅಂತರ್ ಮೇಲೆ ತಾವು ಇದು ಮಾಡ್ಕೋ ಸರ್ ಅಂತರ್ ಮೇಲೆ ಮಾಡ್ತಾರೆ ಸರ್, ಎಲ್ಲರೂ ಅವರೇ ಇರಲ್ಲ ಸರ್, ಯಾರೋ ಒಬ್ರು ಮಾಡಿದ್ರೆ ಅಂತ ಹೇಳಿ ಇದು ಮಾಡ್ತಾರೆ ಸರ್। ಈಗ ನೋಡ್ರಿ ಯಾರೋ ಒಬ್ರು ಮಾಡಿದ್ರೆ ಅಂತ ಹೇಳಿ ಇದು ನಾವು ಮಾಡಕ್ ಬರಂಗ ಸರ್, ಈಗ ಯಾರೋ ಒಬ್ರು ಸರ್ ಅಲ್ಲಿ ಬೆಂಗಳೂರಿಗೆ ಸರ್ ಅವ್ರು ಡಿಸೋರ್ ಏನೋ ಒಂದು ಮಾಡ್ಯಾರ, ನಾವೆಲ್ಲ ಡಿಸೋರ್ ಯಾರು ಎ ಡಿ ಜಿ ಬರ್ ಮಾಡ್ಯಾರ ಎಲ್ಲರೂ ಸರ್, ನಾವು ವಾರ್ತಾ ಇಲಾಖೆ ನಮ್ಗೆ ಏನ್ ಪಟ್ಟಿ ಕೊಡುತ್ತೆ ಅದನ್ನ ನಾವು ಕೊಡ್ತೀವಿ ಸರ್। ವಾರ್ತಾ ಇಲಾಖೆ ನಮ್ಗೆ ಸೇರ್ಪಡೆ ಆಗೋದಿಲ್ಲ ಸರ್ ಸೋಶಿಯಲ್ ಮೀಡಿಯಾ ಸರ್ ಸರ್ ಯಾರೊಬ್ರು ಹೇಳ್ಯಾರ ಅಂತ ದಯವಿಟ್ಟು ಅವ್ರನ್ನ ಫಾಲೋ ಮಾಡಿ ಚಲೋ ಸರ್।